ಮೈ ಚಾನಲ್. ಇವತ್ತು ಶುಕ್ರವಾರ, ಕಡೆ ಶುಕ್ರವಾರ. ಬೆಳಗ್ಗೆಯಿಂದ ನಾವು ಫುಲ್ ಬ್ಯುಸಿ. ಬೆಳಗ್ಗೆ ಎಲ್ಲ ಅಮ್ಮವ್ರ ಮನೇಲಿ ಕಡೆ ಶುಕ್ರವಾರ ಪೂಜೆ ಇತ್ತು. ನಾನು ಇವಾಗ ಸಂಜೆ ಪೂಜೆ ಮಾಡೋಣ ಅಂತ ಬರ್ತಾ ಇದ್ದೀನಿ. ನಾನು ಶುಕ್ರವಾರ ಯಾವಾಗಲೂ ಸ್ವಲ್ಪ ಸಂಜೆನೇ ಪೂಜೆ ಮಾಡ್ತಾ ಇರ್ತೀನಿ. ಇವಾಗ ಅದಕ್ಕೆ ಅಂತ ಇದು ಮಾಡ್ಕೊಳ್ತಾ ಇದ್ದೀನಿ. ಏನು ಶಿರಾ ಅಂತೀವಿ, ನೀವು ಏನಂತೀರ? ಏನು ಸಜ್ಜಕ ಅಂತಾರೆ ಕೆಲವರು, ಶಿರಾ ಅಂತಾರೆ. ನಾವು ಕೇಸರಿ ಬಾತು ಅಂತೀವಿ. ಹೀಗೆ ವೆರೈಟಿ ನಾವು ರವೆ ಎಲ್ಲ ಹಾಕಿ ಮಾಡ್ತೀವಿ. ಸಜ್ಜಕನೇ ಬೆಸ್ಟ್ ಅದು ನೇಮ್ ಅನ್ಸುತ್ತೆ ನನಗೆ. ಅದನ್ನು ಮಾಡ್ತಾ ಇದ್ದೀನಿ. ಲಕ್ಷ್ಮಿ ತುಂಬ ಪ್ರಿಯ, ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಅಡುಗೆ ಏನು ಮಾಡಿಲ್ಲ, ಇನ್ಮೇಲೆಲ್ಲ ಅಡುಗೆ ಮಾಡಬೇಕು. ರಾತ್ರಿ ಏನು ಚಪಾತಿ ಮಾಡ್ತೀನಿ, ರಾತ್ರಿ ಚಪಾತಿ ಪಲ್ಯ. ಇವಾಗ ಸಜ್ಜಕ ಮಾಡ್ಕೊತಾ ಇದ್ದೀನಿ. ನಮ್ಮ ಸಂಸಾರ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೆಯದೆ ಬೆಲ್ ಐಕನನ್ನ ಪ್ರೆಸ್ ಮಾಡಿ. ಅಲ್ಲಿ ಸ್ವಲ್ಪ ನೀರಿಟ್ಕೊಂಡಿದ್ದೀನಿ. ಫಸ್ಟು ಗ್ಯಾಸ್ ಹಚ್ಕೊಳ್ಳೋಣ. ಅದು ನೀರು ಕುದಿತೆ, ಫ್ರೆಶ್ ಆಗಿ ಸಿಗುತ್ತೆ. 10 rupees ಅಷ್ಟೇ. ಜಿ ಆರ್ ಬಿ ತುಪ್ಪ ತುಂಬ ಚೆನ್ನಾಗಿರುತ್ತೆ, ಅದನ್ನು ತಂದಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ಸಾಕು, ಸ್ವಲ್ಪ ಸ್ವೀಟ್ ಮಾಡ್ಬೋದಲ್ಲ. ಆಮೇಲೆ ಈ ಕಡೆ ಸ್ವಲ್ಪ ತುಪ್ಪ ಹಾಕ್ತೀನಿ, ಒಂದು ಸ್ಪೂನ್ ರವೆ, 2 spoons ಸಾಕು. ಆಮೇಲೆ ಈ ಕಡೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಇಲ್ಲಿ ಸೈಡಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹುರ್ಕೊಂಡ್ಬಿಡ್ತೀನಿ ರವೆ ಜೊತೆಗೇನೆ. ರವೆನ ಹುರ್ಕೊತಾ ಇದ್ದೀನಿ, ಸ್ವಲ್ಪ ಮಾಡ್ತೀನಿ. ಯಾಕಂದ್ರೆ ಸ್ವೀಟ್ ಯಾರು ತಿನ್ನಲ್ಲ ನಮ್ಮಲ್ಲಿ, ನೈವೇದ್ಯಕ್ಕಷ್ಟೇ. ನೈವೇದ್ಯಕ್ಕಂದ್ರೆ ಇಷ್ಟೇ ಮಾಡಿದ್ರೆ ಅಂದ್ರೆ ಅದನ್ನು ಉಳಿಯುತ್ತೆ, ನಾನೇ ಜಾಸ್ತಿ ತಿನ್ನೋದು. ಹಾಗಾಗಿ ಬೆಳಗ್ಗೆ ಬೇರೆ ಹೋಳಿಗೆ ಎಲ್ಲ ತಿಂದ್ಬಿಡ್ತೀನಿ, ಹಂಗಾಗಿ ಸ್ವಲ್ಪ ಮಾಡ್ತೀನಿ. ಬೆಂಕಿ ಮಾಡಿದ್ದೀನಿ, ಅಷ್ಟೆಲ್ಲ ಬೇಯ್ಕೊಳತ್ತೆ ನೋಡಿ, ಹಾಗೇ ಬಿಡ್ತು, ಬೆಂದೇ ಬಿಡುತ್ತೆ. ಅದು ಬಾಂಬೆ ರವೆ ಅಲ್ವಾ, ಬೇಗ ಬೆಂದ್ಕೊಳ್ತು. ಟೀ ಸ್ಪೂನಲ್ಲಿ 2 spoons ಸಕ್ಕರೆ ಹಾಕ್ತೀನಿ. ₹10 ತುಪ್ಪ ಕರೆಕ್ಟ್ ಆಗತ್ತೆ ನನ್ನ ಪ್ರಸಾದಕ್ಕೆ. ಫ್ರೆಶ್, ಆಮೇಲೆ ನಾವು ಒಂದೊಂದ್ಸಲ ಹಾಕೊಂಡು ತಿಂದ್ಬಿಟ್ಟಿರ್ತೀವಿ ತುಪ್ಪ, ಅದು ಸರಿ ಅನ್ಸಲ್ಲ. ಅದಕ್ಕೆ ಇದು ಒಳ್ಳೇದಾಯ್ತು. ಶಾಶ್ ನೋಡಿ, ಸಾಕಲ್ವಾ ನೈವೇದ್ಯಕ್ಕೆ? ಓಕೆ. ನಾನು ಪ್ರತಿ ಶುಕ್ರವಾರ ಮನೆ ಮೇಲೆ ಗಣಪತಿ ರಂಗೋಲೆ, ಲಕ್ಷ್ಮೀ ಅಷ್ಟದಳ ರಂಗೋಲೆ, ಮತ್ತು ಲಕ್ಷ್ಮೀ ಪಾದ, ಮತ್ತು ಲಕ್ಷ್ಮಿಗೆ ಸಂಬಂಧಪಟ್ಟ ಶಂಕು ಚಕ್ರ, ಲಕ್ಷ್ಮೀ ರಂಗೋಲೆ ಎಲ್ಲ ಬರೀತೀನಿ. ಬರೆದ್ಬಿಟ್ಟು ಮತ್ತು ಅಷ್ಟದಳದ ಕಮಲ ಇರುತ್ತಲ್ಲ ಅಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡ್ತೀನಿ. ಶುಕ್ರವಾರ ಸಂಜೆ ನಾನು ಹೇಗೆ ಪೂಜೆ ಮಾಡಿದೆ ಮತ್ತು ಏನು ಸ್ವೀಟ್ ಮಾಡಿದೆ ಅಂತ ನೋಡಿದ್ರಲ್ವಾ. ಬೆಳಗ್ಗೆ ಏನೇನು ಲಕ್ಷ್ಮೀ ಪೂಜೆ ಎಲ್ಲ ಅಮ್ಮವ್ರ ಮನೇಲಿ ಹೇಗೆ ಮಾಡಿದ್ವಿ ಅನ್ನೋದನ್ನು ನೋಡೋಣ, ಬನ್ನಿ. ಓ, ಬಂದೆ ಬಂದೆ. ಎಷ್ಟೊಂದು ಪಾರಿಜಾತ ಹೂವೆಲ್ಲ ತಂದಿದ್ವಿ ಅರ್ಚನೆಗಂತ ಹೇಳಿ. ಕೃಷ್ಣನಿಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಅರ್ಚನೆಗಂತ. ನಮ್ಮ ಮನೇಲಿ ಒಂದು ಸಣ್ಣ ಗಿಡ ಇದೆ, ಅದರಿಂದ ಎಷ್ಟೊಂದು ಹೂ ಬಿದ್ದಿದೆ ನೋಡಿ.
ಲಕ್ಷ್ಮೀ ದೇವಿಗೆ ನಮ್ಮ ತಂಗಿ ಆರತಿ ಮಾಡ್ತಾ ಇದ್ದಾಳೆ. ಬೆಳಗ್ಗೆ ಟಿಫನಿಗೆ ಇಡ್ಲಿ ಚಟ್ನಿ ಮಾಡಿದ್ವಿ. ಇಡ್ಲಿ ಅಂತೂ ತುಂಬ ಸ್ಪಾಂಜಿ ಥರ ಆಗಿತ್ತು, ಇಡ್ಲಿ ತುಂಬ ಚೆನ್ನಾಗಿತ್ತು. ಮತ್ತೆ ಮಧ್ಯಾಹ್ನ ಕೆಲಸದಲ್ಲಿ ನಾವು ಅಡುಗೆ ಮಾಡೋದೆಲ್ಲ ತೆಗಿಲಿಕ್ಕೆ ಆಗಿಲ್ಲ. ಇಷ್ಟೆಲ್ಲ ಅಡುಗೆ ಮಾಡಿದ್ವಿ, ಸಾಗು ಮಾಡಿದ್ವಿ, ಕೋಸಂಬರಿ, ಪುಳಿಯೋಗರೆ, ಹಪ್ಪಳ ಎಲ್ಲ ಕರೆದಿದ್ವಿ, ಬೋಂಡ ಮಾಡಿದ್ವಿ, ಮತ್ತು ತಿಳಿಸಾರು, ಹುಳಿ, ನವಿಲು ಕೋಸಿನ ಹುಳಿ ಮಾಡಿದ್ವಿ, ಮತ್ತು ಪೂರಿ, ಹೋಳಿಗೆ ಅಂತೂ ನಿನ್ನೆ ಮಾಡಿಟ್ಟಿದ್ವಿ. ಇಷ್ಟೆಲ್ಲ ಮಾಡಿದ್ವಿ. ಅಮ್ಮ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ. ಸಂಜೆ ಲಕ್ಷ್ಮೀ ಪೂಜೆ ಆದಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ಆಮೇಲೆ ಸಿಂಪಲ್ ಆಗಿ ಕೃಷ್ಣನ ಪೂಜೆ ಮಾಡಿದ್ವಿ. ಕೃಷ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾಳೆ ಇನ್ನೊಂದು ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗಾದರೆ ನನ್ನ ವಿಡಿಯೋ ಇಷ್ಟ ಆಯಿತು ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.